ಕಂಪ್ಲೀಲಿ ಇದ್ದೀನಿ ಆಕ್ಚುಲಿ. ಕಂಪ್ಲಿ ನನ್ನೂರು ಅಂದ್ರೆ ನಮ್ಮ ತವರು ಮನೆ. ನೋಡಿ, ನಾವು ಈಗ ಸೋಮಪ್ಪನ ಕೆರೆ ಅಂತ ಇದೆ. ಅದು ಏನಂದ್ರೆ ಎಷ್ಟು ದಿನ ಖಾಲಿ ಬಿದ್ದಿತ್ತು ಅಂದ್ರೆ ಅದು ಇನ್ನ ಏನು ಅಭಿವೃದ್ಧಿ ಮಾಡಿರ್ಲಿಲ್ಲ. ಇಷ್ಟು ದಿನ ಹಾಗೆ ಖಾಲಿನೇ ಬಿದ್ದಿತ್ತು. ಅದರಲ್ಲಿ ಏನು ಡೆವಲಪ್ಮೆಂಟ್ಸ್ ಒಂಚೂರು ಇರಲಿಲ್ಲ. ಈಗ ತುಂಬಾ ಚೆನ್ನಾಗಾಗಿದೆ, ನೋಡಕ್ಕೆ ತುಂಬ ಖುಷಿಯಾಗುತ್ತೆ. ಸಾಯಂಕಾಲದ ಹೊತ್ತು ನಮಗೆ ಅರೌಂಡ್ ಇವಾಗ 7 ಗಂಟೆ ಆಗಿರ್ಬೋದು, 6:30 ಆಗಿರ್ಬೋದು. ಸೊ ನಾವಿಲ್ಲಿ ಬಂದು ನೀವು ನೋಡ್ತಾ ಇದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಏನಂದ್ರೆ ಮುಂಬೈಯಲ್ಲಿರೋ ನೆಕ್ಲೆಸ್ ರೋಡ್. ಬೇಸಿಕಲಿ ಇದಕ್ಕೆ ಯಾಕೆ ಸೋಮಪ್ಪನ ಕೆರೆ ಅಂತ ಬಂತು ಅಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ, ಸೋಮಪ್ಪ ದೇವರು. ಸೊ ಆದ್ರಿಂದ ಈ ಕೆರೆಗೆ ಸೋಮಪ್ಪನ ಕೆರೆ ಅಂತ ಹೆಸರು ಬಂದಿದ್ದು. ನನಗೆ ಈಗ ಇದು ಡೆವಲಪ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಏನಂತಂದರೆ ನಗರಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಈ ಥರ ನಮಗೆ ಒಂದು ಇದು ಕಾಣೋದು ಆ ಕೆರೆ ಸುತ್ತ. ಬಟ್ ಇಲ್ಲೂ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಗಿದೆ. ಆ್ಯಂಡ್ ಏನಪ್ಪ ಅಂದರೆ ಇದು ಬಳ್ಳಾರಿ ಜಿಲ್ಲೆಗೆ ಸೇರಿದ್ದು. ಸೊ ಇದ್ರದ್ದು ಶಾಸಕರು ಯಾರು ಅಂತಂದರೆ ಕಂಪ್ಲೀ ಶಾಸಕರು ಗಣೇಶ್ ಅಂತ. ಅವರು ತುಂಬ ಅವ್ರು ಬಂದಮೇಲೆ ಸ್ವಲ್ಪ ಈ ಕೆರೆನ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಆಯಿತು ಸರ್ ಅದಕ್ಕೆ ಈ ವಿಡಿಯೋ. ಆ್ಯಕ್ಚುಲಿ ನಾನು ಆ ಸೈಡಿಂದ ನಿಮಗೆ ವ್ಯೂ ತೋರಿಸಿದೆ, ಈ ಸೈಡಿಂದ ತೋರಿಸ್ತೀನಿ. ತೋರಿಸ್ತೀನಿ ನೋಡಿ, ನೆಕ್ಲೆಸ್ ರೋಡ್ ಅಲ್ಲಿ ಹಿಂಗಿದೆ ಅಲ್ಲ, ಹಂಗಿದೆ ಇದು ಮುಂಬೈಯಲ್ಲಿ. ಕಂಪ್ಲೀಟ್ ಈ ತರ ಇದೆ, ತುಂಬಾ ಡೇಂಜರ್. ಹೌದೌದು, ಮೊಸಳೆ ಇದೆ ಅಂತೆ. ಅದು ದೇವಸ್ಥಾನ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ದೇವಸ್ಥಾನ. ಸೊ ಸಖತ್ತಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಖುಷಿ ಆಯ್ತು. ಈ ಕೆರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಐ ಮೀನ್ ಚಿಕ್ಕ ವಯಸ್ಸಿಂದ ಅಂದ್ರೆ ನಾನು ಇಲ್ಲಿ ಬಂದಾಗಿಂದ. ನೋಡಿ, ಆ ಕಡೆ ಎಲ್ಲ ಕಾಣಿಸ್ತಾ ಇರೋದು ರೋಡ್. ಸೇಮ್ ಮುಂಬೈ ನೆಕ್ಲೆಸ್ ರೋಡ್ ತರ ಅನಿಸ್ತಾ ಇದೆ. ಪಾರ್ಕ್ ಕೂಡ ಮಾಡಿದ್ದಾರೆ. ಹೋಗೋಣ ನೋಡಿ, ಇಲ್ಲಿ ಪಾರ್ಕ್ ಕೂಡ ಮಾಡಿದ್ದಾರೆ ಚಿಕ್ಕ ಮಕ್ಳಿಗೆ ಆಟ ಆಡಕ್ಕೆ. ದೇವಸ್ಥಾನದ ಎಂಟ್ರಿ ನಾನು ಫಸ್ಟ್ ಟೈಮೇ ನೋಡ್ತಿರೋದಿದ್ದೀನ. ಚೆನ್ನಾಗಿದೆ ದೇವಸ್ಥಾನ. ತುಂಬಾ ಹಳೆ ಟೆಂಪಲ್ ಇದು, ಓಲ್ಡ್ ಟೆಂಪಲ್. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಮ್ ಕೆರೆ ಅಂದ್ರೆ ನಮ್ಮೂರ್ ಕೆರೆ ತೋರಿಸಿದ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.